ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ರೈತರು ಮಂಗಗಳ ಕಾಟದಿಂದ ಹೈರಾಣಾಗಿದ್ದಾರೆ. ಮುಖ್ಯವಾಗಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕೃಷಿಕರು ಬೆಳೆಸುತ್ತಿರುವ ತೋಟಗಾರಿಕೆಯ ಬೆಳೆಗಳು ಮಂಗಗಳ ಪಾಲಾಗುತ್ತಿವೆ. ಮಂಗಗಳಿಗಾಗಿ ಮಂಕಿ ಪಾರ್ಕ್ ನಿರ್ಮಿಸುವ ಪ್ರಸ್ತಾವ ಈ ಹಿಂದೆ ಒಮ್ಮೆ ಕೇಳಿ ಬಂದಿದ್ರು. ಇದುವರೆಗೆ ಅದು ಅನುಷ್ಠಾನಕ್ಕೆ ಬಾರದ ಹಿನ್ನೆಲೆಯಲ್ಲಿ ರೈತರು ಇದೀಗ ದಿನ ಕಾಯುವಂತಾಗಿದೆ. ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಾದ ಕಾರ್ಕಳ, ಹೆಬ್ರಿ, ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಕೆಲವು ಭಾಗಗಳು ಮಂಗನ ಹಾವಳಿಗೆ ತುತ್ತಾಗಿರುವ ಪ್ರದೇಶಗಳು. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬರುವ ಈ ಪ್ರದೇಶದಲ್ಲಿ ಬಹುಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ತೆಂಗು, ಅನಾನಸ್ ಮತ್ತು ಪಪ್ಪಾಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇದರ ಜೊತೆಗೆ ಐಸ್ ಕ್ರೀಂ ಮೊದಲಾದ ಉತ್ಪನ್ನಗಳಿಗೆ ಬಳಸಲಾಗುವ ವೆನಿಲ್ಲಾ ಬಳ್ಳಿಗಳನ್ನು ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವ ಪರಿಪಾಠವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಂಗನ ಹಾವಳಿಯಿಂದಾಗಿ ಈ ಭಾಗದ ರೈತರು ತೋಟಗಾರಿಕಾ ಬೆಳೆಯನ್ನ ಹೇಗೆ ಬೆಳೆಯುವುದು ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ. ಉತ್ತಮ ಇಳುವರಿ ಬಂದರೂ ಕೂಡ ಕಟಾವಿನ ಕೊನೆಯ ಕ್ಷಣದಲ್ಲಿ ಮಂಗಗಳು ಬಂದು ಬೆಳೆದ ಬೆಳೆಯನ್ನ ನಾಶ ಮಾಡುತ್ತಿವೆ. ನಾವು ಸರ್ಕಾರಕ್ಕೆ ಗಮನ ತರ್ತಾ ಇದ್ದೇವೆ. ಅವರು ಹಣ್ಣಾಗೋ ಮರ ನಡಿ ಅಂತ ಹೇಳಿದ್ರೆ, ರಸ್ತೆ ರೋಡ್ ಸೈಡ ಬಂದು ಹಣ್ಣಾಗೋ ಮರ ನಟ್ಟರೆ, ಕಾಡಿನಲ್ಲಿ ಹಣ್ಣಾಗೋ ಮರ ಇಲ್ಲ. ಕಾಡು ಆಚೆ ಕಾಡು ಉಂಟು. ಕಾಡು ಪಶ್ಚಿಮ ಘಟ್ಟ ನೋಡಲಿಕ್ಕೆ ದೊಡ್ಡ ಘಟ್ಟಾಗಿ ತೋರ್ತದೆ. ಅಲ್ಲಿ ನೋಡಿದರೆ ಬರೇ ಬೀಳು ಬಲ್ಲೆ, ಮರ ಇಲ್ಲ. ಒಳ್ಳೆಯ ಜಾತಿಯವಾದ ಮರ ಇಲ್ಲ, ಜಾತಿಯವರ ಮರ ಎಲ್ಲ ಹೋಗಿದೆ. ಆ ಮರ ಇಲ್ಲದೆ ಇರಲಿಕ್ಕೆ, ಕಾಡಿನಲ್ಲಿ ಮರ ಇಲ್ಲದೆ ಇರಲಿಕ್ಕೆ ಹೋಗಿ ಮಂಗಗಳು, ಕಾಡು ಪ್ರಾಣಿಗಳು ಎಲ್ಲ ಬಂದು ಊರಿನಲ್ಲಿ ವಾಸ್ತವ್ಯ. ಯಾಕೆ ಮಂಗ ನಿಲ್ಲಿಕ್ಕೆ ಮರ ಬೇಕೇ? ಮರ ಇಲ್ಲ. ಇಲ್ಲಿ ತೆಂಗಿನ ಮರಗಳಿರುವುದು, ತೆಂಗಿನ ಮರ ಆಶ್ರಯ ಅವಕ್ಕೆ. ಮತ್ತೆ ಎಲ್ಲ ಒಂದೆರಡು ಮರಗಳು ಹಣ್ಣಿನ ಮರ ಎಲ್ಲ ಇರುತ್ತದೆ. ಯಾವುದು ಮನೆ ಹತ್ರ ಇದ್ದು ಹಲಸಿನ ಮರ, ಗೇರು ಮರ, ಹಣ್ಣಿನ ಮಾವಿನ ಮರ. ಆ ಗೇರಣ್ಣಾಗುವತ್ತಿಗೆ ಮಂಗಗಳ ಕಾಟ ಕಡಿಮೆ. ಏಪ್ರಿಲ್ ಮೇ ನೀನು ನೋಡಿ, ವಿಚಾರ ನೋಡಿ, ಏಪ್ರಿಲ್ ಮೇ ಗೇರಣ್ಣಾಗ್ತದೆ, ಆವಾಗ ಮಂಗನ ಕಾಟ ಕಡಿಮೆ. ತೆಂಗಿನ ಮರಕ್ಕೆ ಹೆಚ್ಚಿಗೆ ಬರುವುದಿಲ್ಲ. ಆವಾಗ ಒಂದು ತಿಂಗಳಾದ ಮೇಲೆ ಮತ್ತೆ ಹಣ್ಣಾಗುವ ಮರ ಇಲ್ಲ. ಅವು ಯಾವ್ದು ತಿನ್ನಬೇಕು? ಅವು ಪ್ರಾಣಿಗಳು ನಮಗೆ ಜೀವಾತ್ಮ ಅಲ್ವೋ? ಜೀವಾತ್ಮ ಆದ್ದರಿಂದ ಫಸ್ಟ್ ನಾನು ಹೇಳ್ತಾ ಇದ್ದೆ, ಮಂಗಗಳಿಗೆ ಹಣ್ಣಾಗುವ ಮರ ನೀವು ಪಶ್ಚಿಮ ಘಟ್ಟ ಕಾಡಿನಲ್ಲಿ ನೋಡಬೇಕು ಅಂತ. ಮುಖ್ಯವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾಡುಗಳಲ್ಲಿ ಹಣ್ಣಿನ ಮರಗಳು ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕಾಡಿನಲ್ಲಿರುವ ಮಂಗಗಳು ಊರಿನತ್ತ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆಯು ಕೂಡ ಕಾಡಿನಲ್ಲಿ ಹಣ್ಣಿನ ಮರಗಳನ್ನು ನೆಡುವ ನಿಟ್ಟಿನಲ್ಲಿ ಯಾವುದೇ ಯೋಜನೆಯನ್ನು ಕೂಡ ಮಾಡದೇ ಇರುವುದು ಕೂಡ ಮಂಗಗಳು ಊರಿನತ್ತ ಬರಲು ಕಾರಣವಾಗಿದೆ. ಸದ್ಯ ಮಂಗಗಳ ಕಾಟ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಹಿಂದೆ ಡಾಕ್ಟರ್ ವಿಎಸ್ ಆಚಾರ್ಯ ಅವರು ಸಚಿವರಾಗಿದ್ದಾಗ ಕಾರ್ಕಳದಲ್ಲಿ ಮಂಕಿ ಪಾರ್ಕ್ ನಿರ್ಮಿಸುವ ಯೋಜನೆಯನ್ನು ಹಾಕಲಾಗಿತ್ತು. ಬಳಿಕ ಸಚಿವರಾದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಕೂಡ ಮಂಕಿ ಪಾರ್ಕ್ ವಿಚಾರವಾಗಿ ಅನೇಕ ಬಾರಿ ಪ್ರಸ್ತಾಪಿಸಿದ್ದರು. ಆದರೆ ಇದುವರೆಗೆ ಯಾವುದೇ ಮಂಕಿ ಪಾರ್ಕ್ ನಿರ್ಮಾಣವಾಗದ ಹಿನ್ನೆಲೆಯಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನ ಮಂಗಗಳ ಕೈಗೆ ಕೊಡುವ ಪರಿಸ್ಥಿತಿ ಎದುರಾಗಿದೆ. ಆ ಕಾಡಿನೊಳಗೆ ಹೋಗಿ ಮರ ಹಣ್ಣಿನ ಮರ ನಟ್ಟು ಕಾಡೊಳಗೆ ಪ್ರಾಣಿಗಳು ನಿಲ್ಲುವ ರೀತಿ ಮಾಡಬೇಕು. ಹುಲ್ಗಾವಲೆಲ್ಲ ಉಂಟು ಕೇಳಿದರೆ ಎಲ್ಲ ಉಂಟು ಅಂತ ಹೇಳ್ತಾರೆ. ನಮ್ಮ ಪ್ರಾಣಿಗಳು ಕೆಳಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಬಾರದೆ ನಾವು ಈಗ ಗದ್ದೆ ಎಲ್ಲ ನೋಡಿ, ಗದ್ದೆ ಕೊಯ್ಲಿಕ್ಕೆ ಇಲ್ಲ, ಅವಕ್ಕೆ ಕುಡಿಲಿಕ್ಕೆ ನೀರಿಲ್ಲ. ಕುಡಲಿ ನೀರಿದ್ರೆ ಕೂಡ ನಮ್ಮ ಮನೆ ಸೈಡಿಗೋರು ಕಾಡಿನಾಗಿದ್ದ ಮರವೇ ಹೋಗು. ಎಲ್ಲ ಉಳಿದೀಗ ಉಳಿಲಿಲ್ಲ. ನಾವು ಹೇಳೋದು ಬೆಲೆ ಬಾಳುವ ಮರ ಗಂಧ, ಶ್ರೀಗಂಧ, ಬಿಟಿ, ಗಂಧ, ಸಾಗುವಾನಿ ಬೆಲೆ ಬಾಳುವ ಮರಗಳಿದ್ದಲ್ಲ, ಅದನ್ನು ನೆಡಬೇಕಲ್ಲ. ಮತ್ತು ಹಣ್ಣಾಗುವ ಮರಗಳು ನೆಡಬೇಕು. ಹಲಸು ಹೆಬ್ಬೆಲ್ಸು ಒಂದೂ ಇಲ್ಲ. ಒಟ್ಟಾರೆಯಾಗಿ ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಿ ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಯುವ ಯೋಜನೆಯನ್ನು ರೂಪಿಸಬೇಕಾದದ್ದು ಅನಿವಾರ್ಯ ಎನ್ನುವಂತಾಗಿದೆ. ಇನ್ನು ಸರ್ಕಾರ ಹೆಚ್ಚುವರಿಯಾಗಿ ಮಂಕಿ ಪಾರ್ಕ್ ನಿರ್ಮಾಣದತ್ತ ಹೆಚ್ಚಿನ ಆಸಕ್ತಿ ತೋರಿದರೆ ಇಲ್ಲಿನ ರೈತರು ಯಾವುದೇ ಆತಂಕವಿಲ್ಲದೆ ತಮ್ಮ ಕೃಷಿಯಲ್ಲಿ ತೊಡಗಬಹುದಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಟ ನ್ಯೂಸ್, 24x7.